ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಟೆರೆಸ್ ಗಾರ್ಡನ್ ಹಾಗೆ ಬಾಲ್ಕನಿ ಗಾರ್ಡನ್ ಎರಡೂ ತೋರಿಸ್ತೀನಿ. ನನ್ನ ಬಾಲ್ಕನಿ ಗಾರ್ಡನ್ ಸ್ಥಿತಿ ಹೇಗಿದೆ ಅಂತಲೂ ತೋರಿಸ್ತೀನಿ. ನಾನು ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ, ಯಾಕೆ ಅಂತಲೂ ಹೇಳ್ತೀನಿ ನಿಮಗೆ. ಗಾರ್ಡನ್ ವಿಡಿಯೋಸ್ ಕಮ್ಮಿ ಆಗಿದೆ ನೋಡಿ. ಇದು ಗುಚ್ಚದಾಸವಾಳ. ಈ ಗುಚ್ಚ ದಾಸವಾಳ ತುಂಬ ಚೆನ್ನಾಗಿ ಮೊಗ್ಗು ಬಿಟ್ಟಿದೆ ನೋಡಿ. ಈ ದಾಸವಾಳ ಗಿಡಕ್ಕೆ ನಾನು ಏನು ಫರ್ಟಿಲೈಸರ್ ಹಾಕ್ತೀನಿ, ಯಾವ ರೀತಿ ಕೇರ್ ಮಾಡ್ತೀನಿ ಅಂತ ವಿಡಿಯೋ ಹಾಕಿದ್ದೀನಿ. ಯಾರು ನೋಡಿಲ್ಲ ಅಂದರೆ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ. ಫರ್ಟಿಲೈಸರ್ದು ವಿಡಿಯೋ ಕೂಡ ಹಾಕಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನಿತ್ಯ ಪುಷ್ಪ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದ್ದಾವೆ. ಹಾಗೆ ಇದು ಲೆಮನ್ ಗ್ರಾಸು, ಇದನ್ನು ನಾನು ಕಟ್ ಮಾಡಿದ್ದೆ, ಈಗ ತುಂಬ ಚೆನ್ನಾಗಿ ಚಿಗುರ್ತಾ ಇದೆ. ನೀವು ಲೆಮನ್ ಗ್ರಾಸ್ ಪ್ಲ್ಯಾಂಟನ್ನು ಯಾವ ರೀತಿ ಕೇರ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೀನಿ ನಾನು, ಒಂದು ಸಾರಿ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನೀವು ಲೆಮನ್ ಗ್ರಾಸ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಅದಕ್ಕೋಸ್ಕರ ನೋಡಿ. ಸದ್ಯಕ್ಕೆ ನನ್ನ ಟೆರೆಸ್ ಗಾರ್ಡನ್ ಈ ರೀತಿಯಾಗಿದೆ. ಸ್ವಲ್ಪ ದಿನದ ಹಿಂದೆ ನಾನು ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡಿದ್ದೆ ಟೆರೆಸ್ ಗಾರ್ಡನ್ನ. ಅವಾಗವಾಗ ನಾವು ಕ್ಲೀನ್ ಮಾಡಿ ಮೇಂಟೈನ್ ಮಾಡ್ತಾನೇ ಇರಬೇಕು. ಹಾಗೆ ಇದು ಅಂಜೂರ ಗಿಡ, ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಅನಿಸುತ್ತೆ, ಒಂದು 8 ಕಾಯಿ ಆಗಿತ್ತು ಇದರಲ್ಲಿ. ಈಗ ಸದ್ಯಕ್ಕೆ ಒಂದೇ ಕಾಯಿ ಇದೆ. ಯಾಕೆ ಅಂದರೆ ಮಂಗನ ಕಾಟಕ್ಕೆ ಒಂದು ಮಾತ್ರ ಬಿಟ್ಟಿದೆ, ಉಳಿದಿದ್ದನ್ನೆಲ್ಲನೂ ಬಿಸಾಡ್ಬಿಟ್ಟಿದೆ ಕಿತ್ತಿ. ಇದು ರಾಜಗಿರಿ ಸೊಪ್ಪು ಚೆನ್ನಾಗಿ ಬೆಳ್ಕೊಂಡಿದೆ. ಇದನ್ನು ಒಂದು 2 ದಿನ ಆದಮೇಲೆ ನಾನು ಹಾರ್ವೆಸ್ಟ್ ಮಾಡ್ತೀನಿ. ಅದನ್ನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ, ನಾನು ಯಾವ ರೀತಿಯಾಗಿ ಬೆಳೆದಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಹಾಗೆ ಇದು ಪೇರು ಗಿಡ. ಪೇರು ಗಿಡದಲ್ಲಿ ಒಂದು 8 ಕಾಯಿ ಆಗಿದ್ದನ್ನು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ, ಒಂದು ಬಿಟ್ಟಿಲ್ಲ ಫ್ರೆಂಡ್ಸ್, ಎಲ್ಲನೂ ತೆಗ್ದಾಕ್ಬಿಟ್ಟಿದೆ ಮಂಗ. ಹಾಗೆ ಇದು ನಾಲ್ಕು ಚಂಪ, ಫಸ್ಟ್ ಟೈಮ್ ಹೂ ಬಿಟ್ಟಿದೆ. ಒಂದು ಸಾರಿ ಹೂ ಆದರೆ ತುಂಬ ದಿನ ಇರುತ್ತೆ. ಇದು ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಒಂದು ಗಿಡ ನೀವು ಒಂದು ಸಾರಿ ಹಾಕ್ಕೊಂಬಿಟ್ರೆ ಸಾಕು, ಪೂರ್ತಿ ವರ್ಷ ಇದು ಹೂ ಬಿಡುತ್ತೆ, ಚೆನ್ನಾಗೂ ಕೂಡ ಅನಿಸುತ್ತೆ. ನೀವು ಈ ಥರದ ಗಿಡಗಳನ್ನ ತೊಗೊಂಬಂದು ಹಾಕಿದ್ರೆ ನಿಮಗೆ ಮೇಂಟೆನೆನ್ಸ್ ಕೂಡ ಕಡಿಮೆ. ಹಾಗೆ ಇಲ್ಲಿಟ್ಟಿರೋ ಇಲ್ಲೇನು ಇಟ್ಟಿದ್ದೀನಲ್ಲ ಬುಟ್ಟಿ ಬಕೆಟ್ ಎಲ್ಲ, ಇದರಲ್ಲಿ ನಾನು ಏನು ಕ್ಲೀನ್ ಮಾಡಿದ್ದೆ ಅನ್ನಲ್ಲ ಟೆರೆಸ್ನ, ಅದರಲ್ಲಿರೋ ಎಲ್ಲ ಕಸನೂ ಇದಕ್ಕೆ ಹಾಕಿ ನಾನು ಮೇಲೆ ಮಣ್ಣನ್ನು ಹಾಕಿ ಮುಚ್ಚಿಟ್ಟಿದ್ದೆ. ಅದಕ್ಕೆ ಈಗ ಸೊಪ್ಪನ್ನ ಬೀಜ ಹಾಕಿದ್ದೀನಿ, ಸೊಪ್ಪಿನ ಬೀಜ. ಈಗ ನೋಡಿ ಸಣ್ಣ ಸಣ್ಣದಾಗಿ ಒಂದೊಂದೇ ಬರ್ತಾ ಇದೆ. ಇದರಲ್ಲಿ ರಾಜಗಿರಿ ಕಿರಿಕ್ಸಾಲಿ ಇದೆ, ಹಾಗೆ ಕೆಲವೊಂದು ಹೂವಿನ ಬೀಜ ಕೂಡ ಹಾಕಿದ್ದೀನಿ, ಅದು ಕೂಡ ಬರ್ತಾ ಇದೆ. ಕಾಸ್ಮೋಸು, ಅಡಿಕೆ ಹೂವು ಎಲ್ಲನೂ ಹಾಕಿದ್ದೀನಿ. ನಾ ಅದು ಮೇಲೆ ಸೊಪ್ಪು ಬೆಳೆಯೋದ್ರಲ್ಲಿ ನನ್ನ ಕಂಪೋಸ್ಟ್ ಕೂಡ ರೆಡಿಯಾಗುತ್ತೆ. ಹಾಗೆ ಈ ಪುಟ್ಟಿನಲ್ಲಿ ಬೇಡದೇ ಇರುವಂಥ ಗಿಡಗಳಿತ್ತು, ಆಮೇಲೆ ಒಣಗಿರುವಂಥ ಗಿಡಗಳಿತ್ತು, ಅದೆಲ್ಲ ತೆಗೆದುಬಿಟ್ಟು ಇದಕ್ಕೆ ನಾನು ಸೊಪ್ಪಿನ ಬೀಜ ಹಾಕಿದ್ದೆ. ಈಗ ಸದ್ಯಕ್ಕೆ ನಾನು ಯಾವುದೇ ತರಕಾರಿ ಬೇರೆ ಬೆಳೆಸಿಲ್ಲ, ಯಾಕೆಂದರೆ ಮಂಗನಿಗೋಸ್ಕರ. ನೋಡಿ ಈ ಪುಟ್ಟಿನಲ್ಲಿ ಟೆರೆಸ್ ಗಾರ್ಡನಿಂದು ಎಲ್ಲ ಕಸನ ಇದರಲ್ಲಿ ಹಾಕಿದ್ದೀನಿ. ಮೇಲೆ ಮಣ್ಣು ಹಾಕೋಕ್ಕೆ ಮಣ್ಣು ಕಡಿಮೆ ಆಯಿತು, ಹಂಗೆ ಬಿಟ್ಟಿದ್ದೀನಿ ನಾನು. ಹಾಗೆ ಒಂದು ಬದನೆಕಾಯಿ ಗಿಡ ಬಿಟ್ಟಿದ್ದೀನಿ, ಉಳಿದಿದ್ದ ಎಲ್ಲ ಬದನೆಕಾಯಿ ಗಿಡನ ನಾನು ತೆಗ್ದಾಕಿದ್ದೀನಿ ನೋಡಿ. ಇದು ಎಲ್ಲ ಕಿರಿಕ್ಸಾಲಿ ಸೊಪ್ಪು ಮತ್ತು ರಾಜಗಿರಿ ಸೊಪ್ಪು, ಕೆಂಪು ರಾಜಗಿರಿ, ಬಿಳಿ ರಾಜಗಿರಿ ಎರಡೂ ಇದೆ, ಎಲ್ಲನೂ ಹಾಕಿದ್ದೀನಿ ನಾನು. ಮಿಕ್ಸ್ ಮಾಡೇ ಹಾಕಿದ್ದೀನಿ, ಯಾವುದು ಅದು ಇದು ಅಂತ ಒಂದೊಂದೇ ಹಾಕಿಲ್ಲ ನಾನು. ನಾನು ಇದೇ ರೀತಿಯಾಗಿ ಗಾರ್ಡನಿಂಗ್ ಮಾಡೋದು. ಹಾಗೆ ನೆಕ್ಸ್ಟ್ ನೋಡಿ, ಈಗ ಬಾಲ್ಕನಿಗೆ ಬಂದಿದ್ದೀನಿ ನಾನು. ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿದ್ದೆ, ಬರೋಷ್ಟೊತ್ತಿಗೆ ನನ್ನ ಬಾಲ್ಕನಿ ಸ್ಥಿತಿ ಹೀಗಿದೆ. ಇದು ಫಸ್ಟ್ ಟೈಮ್ ಅಲ್ಲ, ತುಂಬ ಸರಿಯಾಗಿದೆ. ನನ್ನ ಗಾರ್ಡನ್ನಲ್ಲಿ ನನಗೆ ಗಾರ್ಡನಿಂಗ್ ಮಾಡೋದೇ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ. ಈ ರೀತಿಯಾಗಿ ನೋಡಿ, ಮನಿ ಪ್ಲ್ಯಾಂಟ್ ದೊಡ್ಡ ಪಾಟನ್ನೇ ಅದು ಕೆಳಗಡೆ ಬಿಸಾಡ್ಬಿಟ್ಟಿದೆ. ಚಿಕ್ಕ ಚಿಕ್ಕ ಪಾಟ್ಗಳನ್ನು ಕೆಳಗಡೆ ಬಿಸಾಡುತ್ತೆ. ಕೆಲವೊಂದು ಗಿಡಗಳು ಹಾಳಾಗ್ಬಿಟ್ಟಿದೆ ನಂದು, ಕೆಲವೊಂದು ಗಿಡನ ಮುರಿದಾಕ್ಬಿಟ್ಟಿದೆ ನೋಡಿ. ಎಷ್ಟು ಚೆನ್ನಾಗಿ ಬೆಳ್ಕೊಂಡಿತ್ತಿದೆಲ್ಲ, ಎಲ್ಲನೂ ಮುರಿದು ಹಾಕಿದೆ. ಕೆಲವೊಂದನ್ನು ಕಿತ್ತು ಬಿಸಾಕ್ಬಿಟ್ಟಿದೆ. ಸ್ವಲ್ಪ ಬೇಜಾರು ಅನಿಸುತ್ತೆ, ಗಾರ್ಡನಿಂಗ್ ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿದೆ. ಹೊಸ ಗಿಡಗಳನ್ನ ಹಾಕಬೇಕು, ತರಕಾರಿ ಗಿಡಗಳನ್ನು ಹಾಕಬೇಕು ಅಂತ ಅಂದ್ಕೊತೀನಿ, ಆದರೆ ಈಗ ಮಾಡೋಕ್ಕೆ ಕಷ್ಟ ಆಗಿದೆ. ಹಾಗೆ ನಾನು ಕಂಪೋಸ್ಟ್ ಏನು ರೆಡಿ ಮಾಡ್ತೀನಲ್ಲ, ಆ ಗಡಿಗೆಗಳನ್ನೆಲ್ಲ ಅದು ತೆಗೆದು ಆಚೀಚೆ ಇಡುತ್ತೆ, ಅದರಲ್ಲಿರುವಂಥ ಕಂಪೋಸ್ಟನ್ನು ತೆಗೆದು ಹಾಕುತ್ತೆ, ಅದಕ್ಕೆ ಏನಾದ್ರು ತಿನ್ನಕ್ಕೆ ಸಿಗುತ್ತಾ ಅಂತ ನೋಡುತ್ತೆ ಅನ್ನೋ. ಮೋಸ್ಟ್ಲಿ ತೆಗಿತಾ ಇದೆ ನೋಡಿ. ಈ ಪಾಟಲ್ಲಿ ಒಂದು ಸಕ್ಯುಲೆಂಟ್ ಗಿಡ ಇಟ್ಟಿದ್ದೆ, ಅದನ್ನು ಬಿಸಾಕ್ಬಿಟ್ಟಿದೆ. ಅದು ಸ್ವಲ್ಪ ಬೇಜಾರು ಅನಿಸುತ್ತೆ ಫ್ರೆಂಡ್ಸ್ ಈ ರೀತಿ ಆದಾಗ, ಆದರೂ ಏನು ಮಾಡೋಕ್ಕಾಗಲ್ಲ, ಗಿಡ ಎಲ್ಲ ಮುರಿದ್ಬಿಟ್ಟಿದೆ ನೋಡಿ. ಈ ರೀತಿಯಾಗಿದೆ ಸದ್ಯಕ್ಕೆ ನನ್ನ ಬಾಲ್ಕನಿ. ಹೀಗೆ ಒಂದು 10-15 ದಿನದ ಹಿಂದೆನೂ ಮಾಡಿತ್ತು, ಮತ್ತೆ ವಾಪಸ್ ಈಗೂ ಮಾಡಿದೆ.
ನಾನು ಸ್ವಲ್ಪ ಮನೆ ಕಿಟಕಿ ಕೂಡ ಓಪನ್ ಆಗಿತ್ತು ಅನಿಸುತ್ತೆ, ಮರ್ತು ಹೋದ್ನೋ ಏನೋ, ಅದು ಒಳಗಡೆ ಬಂದು ಮನೆ ಕೂಡ ಅಷ್ಟೇ ಗಲೀಜು ಮಾಡಿದೆ. ಸ್ವಲ್ಪ ಬೇಜಾರಾಗ್ಬಿಡ್ತು, ಮನೆ ಬಂದ ತಕ್ಷಣವೇ ಅಷ್ಟು ಗಲೀಜು ಮಾಡಿ ಎಲ್ಲ ಬಿಸಾಡಿಬಿಟ್ಟು ಹೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಆದರೆ ನನಗೆ ಗಾರ್ಡನಿಂಗ್ ಬಿಡೋಕ್ಕೆ ಇಷ್ಟ ಇಲ್ಲ, ಹಾಗೆ ನಡೆಸ್ತಾ ಇದ್ದೀನಿ, ನೋಡೋಣ. ಆದರೆ ವಿಡಿಯೋ ಮಾಡೋಕ್ಕೆ ಮನಸ್ಸಿಲ್ಲದೆ ನಾನು ಇಷ್ಟು ದಿನ ವಿಡಿಯೋ ಮಾಡಿರಲಿಲ್ಲ, ಇನ್ನು ಮುಂದೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಏನೇನಾಗುತ್ತೆ ಅಂತ. ನಿಮಗೆ ನೆಕ್ಸ್ಟ್ ಎಲ್ಲನೂ ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ನಾನು ಮೊನ್ನೆ ಊರಿಗೆ ಹೋದಾಗ ವಾಟರ್ ಕ್ಯಾಬೇಜ್ ತೊಗೊಂಡು ಬಂದಿದ್ದೆ ಒಬ್ಬರ ಮನೆಯಿಂದ, ಅದರಲ್ಲಿ ಒಂದನ್ನು ಬಿಸಾಕ್ಬಿಟ್ಟಿತ್ತದು, ಅದನ್ನು ಹುಡುಕಿ ತೆಗ್ದಿದ್ದೀನಿ ನಾನು. ನೋಡೋಣ ನಮ್ಮ ಊರಿನ ಕ್ಲೈಮೇಟ್ಗೆ ಅದು ವಾಟರ್ ಕ್ಯಾಬೇಜ್ ಬರುತ್ತಾ ಇಲ್ಲ ಗೊತ್ತಿಲ್ಲ, ತುಂಬ ಬಿಸಿಲು ಇರಬಾರ್ದು ಅಂತ ಹೇಳ್ತಾರೆ ಅದಕ್ಕೆ. ಅದು ನೀರಲ್ಲೇ ಬೆಳೆಯುವಂಥದ್ದು. ಹಾಗೆ ನೋಡಿ, ಇಲ್ಲಿ ಗುಬ್ಬಿ ಗೂಡನ್ನು ಕಟ್ಟಿತ್ತು, ಅದರಲ್ಲಿ ಒಂದು ಹುಲ್ಲೂ ಅದು ಬಿಟ್ಟಿಲ್ಲ, ಎಲ್ಲನೂ ಬಿಸಾಡಿಬಿಟ್ಟಿದೆ. ಪಾಪ ಕಷ್ಟಪಟ್ಟು ಅದು ಗೂಡು ಕಟ್ತಾ ಇತ್ತು ಗುಬ್ಬಿ, ಅದನ್ನು ಕೂಡ ಅದು ಬಿಸಾಕಿದೆ. ನೋಡಿ, ನಮ್ಮನೆದೆಲ್ಲ ಮುಗೀತು, ಈಗ ಎದುರುಗಡೆ ಮನೆಗೆ ಹೋಗಿ ಕೂತಿದೆ, ಎಲ್ಲಿಂದನೋ ಹಣ್ಣು ತಗೊಂಡು ಬಂದಿದೆ ಅಂತ ಅನಿಸುತ್ತೆ, ಅಲ್ಲಿ ಕೂತ್ಕೊಂಡು ತಿಂತಾ ಇದೆ. ಒಂದಲ್ಲ ಎರಡಲ್ಲ ಒಂದು 10-20 ಮಂಗ ಬಂದಿದ್ದಾವೆ. ನಮ್ಮ ಏರಿಯಾನಲ್ಲಿ ಎಲ್ಲರಿಗೂ ಇದು ಸಮಸ್ಯೆನೇ ಆಗಿದೆ, ಯಾಕಂದರೆ ಎಲ್ಲರ ಮನೆ ಒಳಗಡೆ ಹೋಗುತ್ತೆ, ಫ್ರಿಜ್ ಕೂಡ ತೆಗೆದು ಅದರಲ್ಲಿರೋ ತರಕಾರಿನೆಲ್ಲ ತೆಗೆದು ಹಾಕ್ತಾ ಇದೆ. ನೋಡಿ, ಇದು ವಾಟರ್ ಕ್ಯಾಬೇಜ್ ಎಲ್ಲ ತೆಗೆದು ಬಿಸಾಡಿತ್ತು, ಒಂದೊಂದನ್ನೇ ಹಾಕಿದೆ ನಾನು. ನೋಡೋಣ ಮಂಗ ಬಿಡುತ್ತಾ ಇಲ್ವಾ ಗೊತ್ತಿಲ್ಲ. ನಾನು ಬಾಲ್ಕನಿ ವಿಡಿಯೋ ಎಷ್ಟೋ ಸಾರಿ ಮಾಡಬೇಕು ಅಂತ ಅಂದ್ಕೊತೀನಿ, ಮಂಗ ಎಲ್ಲ ಹಾಳು ಮಾಡೋಗ್ಬಿಟ್ಟಿರುತ್ತೆ, ಗಿಡ ಮುರಿದ್ಬಿಟ್ಟಿರುತ್ತೆ, ಅದನ್ನು ಏನು ತೋರಿಸೋದು ಅಂತ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇಷ್ಟು ದಿನ. ಇನ್ನು ಮುಂದೆ ಮಾಡೋಣ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ, ನೋಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಥ್ಯಾಂಕ್ ಯು.